ಕೋಟೆಯಾಗಿದೆ. ಕೋಟೆಯ ಮೇಲೆ ಕೆಳಗೆ ಒಳಗೆ ಹೊರಗೆ ಕಪಿಗಳು ತಮ್ಮದಾದಂತಹ ಪಾರ್ವತ್ಯವನ್ನು ಪ್ರಾರಂಭಿಸಿ ಬಿಟ್ಟಿದ್ದಾವೆ. ತಂದೆಯವರ ಮುಂದೆ ಪ್ರತಿಜ್ಞೆಯನ್ನು ಮಾಡಿದವ, ವಿರೋಧಿಗಳ ನಾಶವನ್ನು ಮಾಡುತ್ತೇನೆ ಎನ್ನುವ ಹಾಗೆ ಸಾಧ್ಯವಾಗಲಿಲ್ಲ ಎಂದಾದರೆ ಪುನಃ ಪುರಪ್ರವೇಶ ಮಾಡುವ ಹಾಗಿಲ್ಲ. ಇನ್ನುಳಿದಿರುವಂತಹ ದಾರಿ ಒಂದೇ, ಮರಣೋದ್ಧರವನ್ನು ಮಾಡಿ ಮುಗಿಸಬೇಕು. ಆ ಉದ್ದೇಶದಿಂದಲೇ ಕುಲದೇವಿಯನ್ನು ಆರಾಧಿಸುವುದಕ್ಕೆ ಕುಂಬಿನಿಗಿರಿಯ ತುತ್ತ ತುದಿಯನ್ನು ಸೇರಿದ್ರೆ ಕುಲದೇವಿ ಮುಖ ತಿರುಗಿಸಿದಳು. ನಮ್ಮ ವ್ಯವಹಾರದಲ್ಲಿ ಅವಳಿಗೆ ಸಮಾಧಾನ ಇಲ್ವೇ ನೋಡೋಣ. ಧೃತಿಗೆದಲಾರೆ ಯುದ್ಧಾನಂತರ ಕುಲದೇವಿಯ ಸಂಪ್ರೀತಿಗಾಗಿ ಬೇಕಾದಂತಹ ಪೂಜಾಧಿಕಾರಿಗಳನ್ನು ಮಾಡೋಣ. ಈಗ ಮರಣೋದ್ಧಾರ ಮಾಡಿ ಮುಗಿಸಬೇಕಾಗಿದೆ. ಕುಂಬಿನಿಗಿರಿಯ ಬುಡವನ್ನು ಸೇರಿಕೊಂಡಿದ್ದೇನೆ. ಎಲ್ಲಿದ್ದಾರೆ ಶುಕ್ರಾಚಾರ್ಯ? ಆಚಾರ್ಯರೇ ಶುಭವಸ್ತು. ವಂದಿಸಿಕೊಂಡಿದ್ದೇನೆ. ಸದ್ಯದ ವಿದ್ಯಮಾನಗಳೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡವರು. ಯಾವ ರೀತಿಯಲ್ಲಿ ವಿರೋಧಿಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಮಾರಣಾಂತರವನ್ನು ಮಾಡಿ ಮುಗಿಸಿದೆ ಎಂದಾದ್ರೆ ವಿಶೇಷವಾದ ರಥ ಆಯುಧಗಳು ನನಗೆ ಸಿಗುವುದಕ್ಕೆ ಸಾಧ್ಯ. ರಥದ ಮೇಲೆ ಕುಳಿತು ಆಯುಧಧಾರಿಯಾಗಿ ಮುಂದುವರಿದೆ ಎಂದಾದ್ರೆ ನನ್ನನ್ನು ವಿರೋಧಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆ ಕಾರಣದಿಂದಲೇ ಮೂಲ ಕುಂಬಿನಿಯನ್ನು ಸೇರಿದ್ದೇವೆ. ಮರಣಾಧ್ವರ ವಾಮಾಚಾರದ ಕ್ರಿಯೆ ಅಥರ್ವಣ ವೇದದಲ್ಲಿ ಉಲ್ಲೇಖಿಸಲ್ಪಟ್ಟದ್ದು. ಏನೆಲ್ಲ ಸಾಹಿತ್ಯಗಳು ಬೇಕು ಹೇಳಿಬಿಡಿ. ನಾನು ಕೂಡ ಸಿದ್ಧವೇ. ಸಾಹಿತ್ಯಗಳ ಅಗತ್ಯ ಉಂಟಲ್ಲ. ಖಂಡಿತಪ್ಪ ಹೇಳಿ. ಆಗುವುದು ಸಾಮಾನ್ಯದಲ್ಲ ಮಾರಣದ್ವಾರ. ನಿಜ, ಕೆಲವು ಸಾಹಿತ್ಯ ಅಂದ್ರೆ ವಿಶೇಷವಾದಂತಹ ಸಾಹಿತ್ಯಗಳು ಇದಕ್ಕೆ ಬೇಕು. ಹೌದು. ಅಚ ಮೂತ್ರಂ ಗಜ ಶೀರಂ ಜ್ವಾನೇನ ಕೃತಮೇವ ಚ ಮಾರ್ದಲ್ಯಾದಿ ದಧಿ ಸಂಯುಕ್ತಂ ನರಮೇ ಗೋಮಯ ಶುದ್ಧತೆ. ಬಿಡಿಸಿ ಹೇಳಬಹುದು ಅಪ್ಪ. ಅಜ ಕ್ಷೀರಂ ವ್ಯವಸ್ಥೆ ಮಾಡೋಣ. ಗಜ ಮೂತ್ರಂ ವ್ಯವಸ್ಥೆ ಮಾಡೋಣ. ಶ್ವಾನೇನ ಕೃತಮೇವ ಚ. ಯಾವುದರ ಕೃತ? ನಾಯಿಯನ್ನು ನಗಡು ಅಷ್ಟೇ ಅಲ್ಲ ಬೇಕು ಅಂತ. ಹೇಗಾದರೂ ನಮ್ಮ ಕಾರ್ಯ ಆಗಬೇಕಲ್ಲ. ಬೆಕ್ಕಿನ ಮೊಸರು, ಆಮೇಲೆ ಬೆಕ್ಕಿನ ಮೊಸರು. ಆ ಬೆಕ್ಕಿನ ಹಾಲಿನಿಂದ ಮೊಸರು ಮಾಡು. ಬೆಕ್ಕಿನ ಮೊಸರಲ್ಲ, ಬೆಕ್ಕಿನ ಹಾಲು ತೆಗೆದು ಆಮೇಲೆ ಮೊಸರು ಮಾಡು. ಆಮೇಲೆ ಆಮೇಲೆ ನಾವು ಗೋಮಯವನ್ನು ಸಾರಿಸಿ ಕುಳಿತುಕೊಳ್ಳುವುದಲ್ಲ, ಮತ್ತೆ ನರರ ಮಲಮೂತ್ರವನ್ನು ಸಾರಿಸಿ ಅದರಲ್ಲಿ ಕುಳಿತುಕೊಳ್ಳುವುದು. ಏನು ಮಾಡೋಣ, ನಮ್ಮ ಕಾರ್ಯ ಆಗಬೇಕು. ವ್ಯವಸ್ಥೆ ಮಾಡೋಣ. ಅಂಡ ಕೂಷ್ಮಾಂಡ ಕುಕ್ಕುಟಾಂಡ ಮೊದಲಾದ ದ್ರವ್ಯಗಳು. ಓಹೋ, ಹೋಮಿಸುವುದಕ್ಕೆ ಆಗಲಿ 350 ಸೊಳ್ಳೆಗಳು, 450 ಸೊಳ್ಳೆಗಳಿಗೆ ಈಗ ಕೊರತೆ ಇಲ್ಲ, ಮೊನ್ನೆ ಮಳೆ ಬಂದದ್ದಷ್ಟೇ. ಆಮೇಲೆ ಗರ್ಭಿಣಿ ಸ್ತ್ರೀಯರ ಕರುಳು ಬೇಕು, ಅದಕ್ಕೆ ಏನು ಕೊರತೆ? ಎರಡು ಸೇರು ಹೇನು ಬೇಕು. ಗರ್ಭಿಣಿ ಸ್ತ್ರೀಯರದಲ್ಲ ವಿಶೇಷ, ಎಷ್ಟು ಬೇಕಾದ್ರೂ ಸಿಗುತ್ತದಲ್ಲ. ನಮ್ಮ ರಕ್ಕಸರದ್ದ ಅಲ್ಲ, ಗರ್ಭಿಣಿಯರು ಇಂಥವರೇ ಆಗಬೇಕು ಅಂತ ಉಂಟಾ? ಹಾಗೇನಿಲ್ಲ. ಇದು ಇದನ್ನೆಲ್ಲ ಸಿದ್ಧ ಮಾಡಬೇಕು. ಆಮೇಲೆ ನೀನು ಇದು ನರ ಕಪಾಲಕ್ಕೆ ಮತಿರೆಯಲ್ಲಿ ಮಿಂದು, ನರ ಕಪಾಲದಿಂದ ಹೆಂಡದಲ್ಲಿ ಹುಲಿ ಹೆಂಡದಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಅಪ್ಪಿತಪ್ಪಿಯು ಕೂಡ ಬಾಯಿ ಬಿಡುವ. ಅಪರೂಪಕ್ಕೊಮ್ಮೆ ಸ್ನಾನ ಮಾಡ್ತೇವೆ, ಮುಂದುವರಿಸಿ. ಬಾಯಿ ಬಿಡಬಾರ್ದು. ಆಮೇಲೆ ಕಪ್ಪು ವಸ್ತ್ರವನ್ನು ತೊಡಬೇಕು, ಕೆಂಪು ತಿಲಕವನ್ನು ಜರಿಸಬೇಕು. ನಾವು ಮತ್ತೆ ಕುಂಬಳೆಯಲ್ಲಿ ಕುಳಿತು ಯಾಗವನ್ನು ಮಾಡುವಾಗ ನಿಕುಂಬಳೆಯಲ್ಲಿ ಕುಳಿ ಒಂದು ಯಾಗ ಅಲ್ಲಿ ಅಥರ್ವಣ ಯಾಗಕ್ಕೆ ಕುಳಿತುಕೊಂಡ ನಂತರ ಅದು ಪೂರ್ಣಾಹುತಿಯಾಗುವವರೆಗೆ ವಿಘ್ನ ಬರಬಾರದು. ಯಾವುದೇ ವಿಘ್ನ ಬಾರದ ಇರುವ ಹಾಗೆ ನೋಡಿಕೊಳ್ಳುವಂತ ವ್ಯವಸ್ಥೆ ನಿನ್ನ. ಏಳು ಸುತ್ತಿನ ಕೋಟೆಯನ್ನು ನಿರ್ಮಾಣ ಮಾಡ್ತೇನೆ. ಭೂತ ಪ್ರೇತ ರಕ್ಕಸಾದಿಗಳನ್ನು ರಕ್ಷಣೆಗಾಗಿ ನಾನು ಇಡ್ತೇನೆ. ಸಾಕಲ್ಲ? ಸಾಕು. ಹಾಗಿದ್ರೆ ಬನ್ನಿ ಬನ್ನಿ. ಹೋಮದಿಂದ ಸಿದ್ಧವಾಗಿ ಉಂಟು. ಆಮೇಲೆ ನೀವು ಯಜ್ಞಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಬಳಿದು ಕುಳಿತುಕೊಳ್ಳತಕ್ಕದ್ದು ಯಜ್ಞಕರ್ತೃ. ಕುಳಿತುಕೊಂಡಿ. ನಾನು ಕುಳಿತುಕೊಳ್ಳುತ್ತೇನೆ, ಕುಳಿತುಕೊಳ್ಳುತ್ತೇನೆ, ಕುಳಿತುಕೊಳ್ಳುತ್ತೇನೆ. ಹಾಗಾಗಿ ನಮ್ಮದ್ದು ಯಾಗ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ಮಹಾಗಣಪತಿಯ ಒಂದು ಪ್ರಾರ್ಥನೆ ಆಗಬೇಕು. ಗಜಾನನ ಭೂತ ಗಣಾದಿ ಸೇವಿತಂ ಕವಿತ್ತ ಜಂಬೂ ಬಲಸಾರ ಭಕ್ಷಿತಂ ಉಮಾಸುತಂ ಜೋಗ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಮಹಾಗಣ